ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನ್ಯೂ ಚಾನಲ್ ಮಸಾಲ್ ದೋಸಾ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೊಮ್ಯಾಟೊ ಚಟ್ನಿ. ಇದು ದಿಢೀರಾಗಿ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಹೇಳ್ತೀನಿ ನೋಡಿ. ಟೊಮ್ಯಾಟೊ, ಆನಿಯನ್, ಈರುಳ್ಳಿ. ಟೊಮ್ಯಾಟೊ ಒಂದು 4 ಟೊಮ್ಯಾಟೊ, ಈರುಳ್ಳಿ 2, ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು. ಇಂಗು, ನಿಮ್ಗೆ ಇಂಗು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಗಾರ್ಲಿಕ್ ಹಾಕೋಬೋದು, ಇಲ್ಲಾಂದರೆ ಇಂಗು ಹಾಕಿದ್ರೆ ರುಚಿಯಾಗಿರುತ್ತೆ. ಕಾಯಿತುರಿ, ಜೀರಿಗೆ, ಕರಿಬೇವು ಮತ್ತು ಮೆಣಸಿನಕಾಯಿ, ಎಣ್ಣೆ ಒಂದು ಸ್ವಲ್ಪ ಹುರಿಯೋಕ್ಕೆ. ಒಂದು ಬಾಣಲಿ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಜೀರಿಗೆ ಹಾಕೋಬೇಕು. ಜೀರಿಗೆ ಚಟ್ಪಟ ಆದಮೇಲೆ ಒಂದು ಸ್ವಲ್ಪ ಕರಿಬೇವು, ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡಿರಿ, ಮತ್ತು ಮೆಣಸಿನ್ಕಾಯಿ ಹಾಕೊಳ್ಳಿ. ಇದಿಷ್ಟು ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಇದು 1 ಸೆಕೆಂಡ್ ಆದಮೇಲೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗಬೇಕು. ಇದಾದಮೇಲೆ ಟೊಮ್ಯಾಟೊ ಹಾಕ್ಕೋಬೋದು. ಟೊಮ್ಯಾಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂದರೆ ಅವಾಗ ಚೆನ್ನಾಗಿ ಬೇಯುತ್ತೆ. ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೋದು. ಇವಾಗ ಟೊಮ್ಯಾಟೊ ಹಾಕ್ತಾ ಬಂತು, ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಆ್ಯಡ್ ಮಾಡ್ಕೋಬೇಕು. ಕೊಬ್ಬರಿನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ, ಅವಾಗ ನಿಮಗೆ ತುಂಬ ದಿನ ಇಟ್ಕೊಂಡು ತಿನ್ಬೋದು. ತುಂಬ ದಿನ ಇಟ್ಕೊಂಡು ತಿನ್ನಬೇಕು ಅಂದರೆ ಚಟ್ನಿ ಎಲ್ಲ ರೆಡಿ ಆದಮೇಲೆ ಬಾಣಲಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಹಾಕಿ ಇನ್ನೊಂದು ಸ್ವಲ್ಪ ಬಾಡಿಸ್ಕೋಬೇಕು. ಆವಾಗ ನಿಮಗೆ ಒಂದು ವಾರ ಹಂಗೆ ಇಟ್ಕೊಂಡು ತಿನ್ಬೋದು. ಇಲ್ಲ ನಿಮಗೆ ಇವಾಗಲೇ ಖಾಲಿ ಮಾಡ್ತೀವಿ, ಇವಾಗಲೇ ಸಾಕು ಅನ್ನೋದಾದರೆ ಇಷ್ಟೇ ಸಾಕು, ಮತ್ತೆ ಇನ್ನು ಎಣ್ಣೆಲಿ ಬಾಡಿಸೋದು ಬೇಡ. ಇವಾಗ ಒಂಚೂರು ಇಂಗು ಹಾಕಬೇಕು, ಬೇಕಾದರೆ ಗಾರ್ಲಿಕ್ ಆದರೂ ಹಾಕ್ಕೋಬೋದು, ಆಪ್ಷನಲ್, ನಿಮ್ಮ ಇಷ್ಟ. ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕೊಂಬಿಡಿ. ಇವಾಗಲೇ ಹಾಕಿದ್ರೆ ಕ್ಲೀನಾಗಿ ಸ್ವಲ್ಪ ಬೆಲ್ಲನೂ ಕರಗುತ್ತೆ, ಉಪ್ಪು ಕಲ್ಲುಪ್ಪು ತೊಗೊಂಡಿದ್ದೀವಿ, ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಅದು ಅಲ್ಲೇ ಬಿಸಿಯಲ್ಲಿ ಕರಗೋಗುತ್ತೆ, ಅದರಿಂದ ಇವಾಗಲೇ ಹಾಕೋಬೇಕು. ಇವಾಗ ಇದು ಫ್ರೈ ಮಾಡಿದಾಗಿದೆ, ಇದನ್ನು ರುಬ್ಕೊಂಬಿಡೋಣ, ಅವಾಗ ಚಟ್ನಿ ರೆಡಿ ಆಗುತ್ತೆ. ಇನ್ನೊಂದೇನೆಂದರೆ ಇದನ್ನು ಬಿಸಿಯಾಗಿದ್ದಾಗ ರುಬ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಟೊಮ್ಯಾಟೊ ಅಪ್ಪಿ ತಪ್ಪಿ ಬಿಸಿಯಲ್ಲಿದ್ದಾಗ ರುಬ್ಬಿಬಿಟ್ರೆ ಮಿಕ್ಸಿ ಜಾರು ಎಗರ್ಬಿಡುತ್ತೆ, ಫುಲ್ ಎಲ್ಲ ಮೆಸ್ ಆಗುತ್ತೆ. ಸ್ವಲ್ಪ ಆರಿದ್ಮೇಲೆ ನೋಡ್ಕೊಂಡು ಹಾಕ್ಕೋಬೇಕು. ನೋಡಿ, ಟೊಮ್ಯಾಟೊ ಚಟ್ನಿ ರೆಡಿ ಆಯಿತು. ಇದು ತುಂಬ ಬೇಗ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು. ಇದನ್ನು ನೀವು ದೋಸೆ ಜೊತೇಲಿ, ಇಡ್ಲಿ, ಚಪಾತಿ, ರೊಟ್ಟಿ ಯಾವುದ್ರ ಜೊತೇಲಿ ಬೇಕಾದರೂ ತಿನ್ಬೋದು. ಈವನ್ ಪೂರಿ ಜೊತೆಲೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.